ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮಿಸಲಿದ್ದು ಮತದಾರರು ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ತಿಳಿಸಿದ್ದಾರೆ. ಚಿತ್ತಾಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಅವರು ಮಾತನಾಡಿ, ಫೆಬ್ರವರಿ 8ನೇ ತಾರೀಕಿನಂದು ಕಲಬುರಗಿ ರಸ್ತೆಯಲ್ಲಿರುವ ಐಟಿಐ ಕಾಲೇಜು ಎದುರುಗಡೆ ಇರುವ ಸಿಂಧಿ ಡಿಪೋ ಆವರಣದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ರಾಜ್ಯದ ಅನೇಕ ರಾಜಕೀಯ ಮುಖಂಡರು ಆಗಮಿಸಲಿರುವ ಕಾರ್ಯಕ್ರಮಕ್ಕಾಗಿ ಚಿತ್ತಾಪುರ ಮತಕ್ಷೇತ್ರದ ಮತದಾರರು ಪಕ್ಷದ ಕಾರ್ಯಕರ್ತರು ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿ ಕಾರ್ಯಕ್ರಮದ ಮುಖ್ಯ ವೇದಿಕೆ ಸಾರ್ವಜನಿಕರಿಗೆ ಕೂಡಲು ಸ್ಥಳಾವಕಾಶ, ವಾಹನ ನಿಲುಗಡೆ ಸ್ಥಳಾವಕಾಶ, ಗಣ್ಯ ವ್ಯಕ್ತಿಗಳು ಕೂಡಲು ಸ್ಥಳಾವಕಾಶದ ಬಗ್ಗೆ ವ್ಯವಸ್ಥೆ ಬಗ್ಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಎಲ್ಲದರ ವ್ಯವಸ್ಥೆ ಅಣಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಚಾರ ಸಮಿತಿಯ ರಮೇಶ್ ಮರಗೋಳು, ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಮೂದ್ ಸಾಹೇಬ್, ಪುರಸಭೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾಳಗಿ, ಮೈನಾರಿಟಿ ಅಧ್ಯಕ್ಷ ಮುಕ್ತಾರ್ ಪಟೇಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೀಣಿ, ಕಾಂಗ್ರೆಸ್ ಯುವ ಅಧ್ಯಕ್ಷ ಸಂಜಯ್ ಬುಳ್ಕರ್, ಪುರಸಭೆ ಸದಸ್ಯ ಶೀಲಾ ಕಾಶಿ, ಪುರಸಭೆ ಸದಸ್ಯ ಚಂದ್ರಶೇಖರ್ ಕಾಶಿ, ಸುನೀಲ್ ದೊಡ್ಮನಿ, ಯಲ್ಲಲಿಂಗ್ ಪೂಜಾರಿ ಸೇರಿದಂತೆ ಅನೇಕರು ಇದ್ದರು. ಪಕ್ಷದ ಮುಖಂಡರು ವಾಡಿ ಬ್ಲಾಕ್ ವತಿಯಿಂದ ಇರಬಹುದು, ಇವತ್ತು ಚಿತ್ತಾಪುರ ಬ್ಲಾಕ್ ವತಿಯಿಂದ ಇರಬಹುದು, ಯುವ ಕಾಂಗ್ರೆಸ್ನವರು, ಮಹಿಳಾ ಕಾಂಗ್ರೆಸ್ನವರು, ಮುಂಚೂಣಿ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಬಂದಿರತಕ್ಕಂಥ ಬಹಳ ಪ್ರಾಮುಖ್ಯವಾಗಿರುತ್ತವೆ. ಅದಕ್ಕಾಗಿ ಅವೆಲ್ಲರೂ ಎಂದು ತನ್ನ ಪ್ರಿಯಾಂಕಾ ಕರಿಯವರ ನೇತೃತ್ವದಲ್ಲಿ ಮಾಡತಕ್ಕಂಥದ್ದನ್ನು ತಾವು ಸವಿಸ್ತಾರವಾಗಿ ಅವರ ಪ್ರಿಯಾಂಕಾ ಕರಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಬಂದ ತಾವು ಸವಿಸ್ತಾರವಾಗಿ ಬರ್ತಕ್ಕಂಥ ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಸಲ ಪ್ರಜಾಪ್ರತಿನಿಧಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಅಭಿನಂದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ದಿನಾಂಕ 8ರಂದು ಬೆಳಗ್ಗೆ 11 ಗಂಟೆಗೆ ಈ ಮತಕ್ಷೇತ್ರದ ಪ್ರಜಾಪ್ರತಿನಿಧಿ ಬಗ್ಗೆ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯ ಎಲ್ಲ ನಾಯಕರು ಕೂಡ ಕಾರ್ಯಾಧ್ಯಕ್ಷರು ಒಳಗೊಂಡಂತೆ ರಾಜ್ಯ ಮಟ್ಟದ ಎಲ್ಲ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎರಡನ್ನು ಘೋಷಣೆ ಮಾಡುತ್ತಿದ್ದಾರೆ, ಯಾಕಂದರೆ ತಾಲೂಕು ಮಟ್ಟದಲ್ಲಿ ಮೊಟ್ಟ ಮೊದಲ ಸಲ ಮಾಡಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಐತಿಹಾಸಿಕ ಎರಡು ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಸುಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಕೂಡ ಜಂಟಿಯಾಗಿ ಒಂದು ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದರು. ಏನಂತ ಕೇಳಿದರೆ ಪ್ರತಿಯೊಬ್ಬ ಮಹಿಳೆಯರಿಗೆ 2,000 ರೂಪಾಯಿ ನಾವು ಪ್ರತಿ ತಿಂಗಳಿಗೆ ಕೊಡ್ತೀವಿ ಮತ್ತು 200 ಯೂನಿಟ್ ವಿದ್ಯುತ್ತನ್ನು ನಾವು ಪ್ರತಿ ರೈತರಾಗಿರ್ಬೋದು, ಕಾರ್ಮಿಕರಾಗಿ ಯಾರೇ ಆಗಲಿ ಪ್ರತಿಯೊಂದು ಮನೆಯವರು ಕೂಡ ಎಷ್ಟು 6 ನಂಬರ್ಗಳಿದೆ ಪ್ರತಿಯೊಬ್ಬರು ಕೂಡ 200 ಯೂನಿಟ್ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತು ಕೂಡ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಆ ಪ್ರಣಾಳಿಕೆ ಚಿತ್ತಾಪುರದಲ್ಲಿ ಬಿಡುಗಡೆ ಮಾಡೋದ್ರ ಮುಖಾಂತರ ಎಲ್ಲ ನಮ್ಮ ತಾಲೂಕಿನ ಮತ್ತು ನಮ್ಮ ಮತಕ್ಷೇತ್ರದ ಜನರಿಗೆ ಒಂದು ಸಂದೇಶ ಹೋಗಬೇಕಾಗಿದೆ. ಏನಂತ ಕೇಳಿದ್ರೆ ನಮ್ಮ ಪಕ್ಷ ಅಧಿಕಾರಿಗೆ ಬಂದಿದ್ದ ಆದಲ್ಲೇ ಎರಡನ್ನು ನಾವು ಪ್ರಾಮಾಣಿಕೆ ಮಾಡ್ತೀವಿ ಅಂದ್ಬಿಟ್ಟು ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಜಂಟಿಯಾಗಿ ಹೇಳಿದ್ದಾರೆ. ನಾವು ಸಾರ್ವಜನಿಕರಲ್ಲಿ ಕಾರ್ಯಕ್ರಮ ಏನಂತ ಕೇಳಿದ್ರೆ ತಾವೆಲ್ಲರೂ ಕೂಡ ಈ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಹಳ್ಳಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಯಾರು ಆಗಬೇಕಂತ ಮಾಡಿದ್ರಿ ಮತ್ತು ಆಸಕ್ತಿ ಏನಿದೆ ಬಿಜೆಪಿಯ ಬಗ್ಗೆ ತಾವು ನುಡಿದಿರ್ಬೋದು, ಸುಮಾರು 7-8 ವರ್ಷಗಳಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಸುಳ್ಳು ಆಶೋಚನೆ ಮಾಡ್ತಾ ಇದ್ದಾರೆ ಮರೆತುಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷ ನಾಯಕಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಅನುವು ಮಾಡಿಕೊಡಬೇಕು. ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ತಾಲೂಕಿನ ಮತದಾರರು ಕೂಡ ಮನವಿ ಮಾಡಿಕೊಡ್ತೀವಿ. ಸ್ಥಳ ಸಿಂಧಿ ಡಿಪೋ ಎಲ್ಲ ಕಾರ್ಯಕರ್ತರಿಗೆ ಬಂದಂತಹ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ, ಅಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಾವು 10,000 ಕುರ್ಚಿ ಆಸನ ಈಗಾಗಲೇ 10,000 ಕುರ್ಚಿ ಆಸನ ಮಾಡಿದ್ದೀವಿ. ಒಂದು 100-300 ಫೀಟ್ ಉದ್ದ ಬೆಂಡಲ್ ಕೂಡ ಮಾಡಿದ್ವಿ ಇಲ್ಲಿ 300